ಎಕ್ಸಾಮಿನ್ ಮಾಡಿರೋದ್ರಲ್ಲಿ ಯಾರಾದರೂ ಅನುಮಾನಾಸ್ಪದವಾಗಿ ಮ್ಯಾನಿಪುಲೇಟ್ ಮಾಡಿರುವಂಥದ್ದು ಪರ್ಟಿಕ್ಯುಲರ್ ಆಗಿ ಇರ್ತಾರೆ? ಈಗ 2 ದಿನದಿಂದ ಆಗಿದೆ ಸರ್, 2 ದಿನದಿಂದ ಸುಮಾರು 3 ಜನ. ಅದು ನನಗೆ ಗೊತ್ತಿಲ್ಲ, ಸಿ ಐ ಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸಿ ಐ ಡಿ ಇಂಡಿಪೆಂಡೆಂಟ್ ಏಜೆನ್ಸಿ ಇದೆ, ಅದರಲ್ಲಿ ಎಷ್ಟು ಮಂದಿ ಮೇಲೆ ಅನುಮಾನ ಇದೆ, ಎಷ್ಟು ಮಂದಿ ಇಲ್ಲ, ಅವರೇ ಯಾವಾಗ ಕಂಪ್ಲೀಟ್ ಮಾಡ್ತಾರೆ ಅವರು ಹೇಳ್ತಾರೆ. ಈ ಸ್ಟೇಜಲ್ಲಿ ಹೇಳೋದು ಸೂಕ್ತ ಅಲ್ಲ, ಆದರೆ ಹೇಗೆ ಹೇಗೆ ಅವರಿಗೆ ಖಚಿತವಾಗಿ ಒಂದು ಎವಿಡೆನ್ಸ್ ಸಿಗತ್ತೆ, ಅವರು ಅರೆಸ್ಟ್ ಮಾಡ್ತಾ ಇದ್ದಾರೆ, ಇನ್ನು ಕೂಡ ಮುಂದೆ ಮಾಡ್ತಾರೆ. 45 ಲಿಸ್ಟಲ್ಲಿ ಕೆಲವರು ಈಗ ಎಂಕ್ವೈರಿ ಸ್ಟಾರ್ಟ್ ಆಗಿದೆ, ಆದರೆ ಈ ಎಂಕ್ವೈರಿ ಹಂತದಲ್ಲಿ ಅಂದರೆ ಸೆಲೆಕ್ಟ್ ಆಗದೇ ಇರೋರು ಏನು ಆಗಿದ್ದಾರೆ, ಅವರು ಪ್ರಾಮಾಣಿಕತೆಯಿಂದ ಆಗಿದ್ದರೆ, ಒಂದು ವೇಳೆ ಆಗಿದ್ದರೆ ಅವ್ರಿಗೆ ಮುಂದೆ ಅವ್ರಿಗೂ ಸ್ವಲ್ಪ ಭಯ ಇದೆ. ನಮ್ಮ ಪ್ರಾಮಾಣಿಕತೆ ಏನು ಭಯ, ತಾವು ನಮ್ಮದು ಪ್ರೆಸ್ ನೋಟ್ ನೋಡಿದರೆ ಏನು ಭಯ ಪಡ್ಕೊಡೋದು ಬೇಕಾಗಿಲ್ಲ. ಪ್ರತಿಯೊಂದು ಆನ್ಸರ್ ಶೀಟ್ ಡಬ್ಲಿ ಟ್ರಿಬ್ಲಿ ಚೆಕ್ ಆಗುತ್ತೆ, ಏನು ಮ್ಯಾನಿಪುಲೇಷನ್ಸ್ ಇವೆ ಅದು ಗೊತ್ತಾಗುತ್ತೆ. ಏಕೆಂದರೆ ನಮ್ಮ ಸಿಸ್ಟಮ್ ಫುಲ್ ಪ್ರೂಫ್ ಇದೆ, 20 ವರ್ಷದಿಂದ ನಡೀತಾ ಇದೆ ಸಿಸ್ಟಮ್, ಬೇರೆ ಯಾವ ಸ್ಟೇಟಲ್ಲಿ ಇರಲಿಲ್ಲ. ನಮ್ಮ ರಾಜ್ಯದಲ್ಲಿ 2002 ಬಹುಶಃ ತಾವು ಭಾಳಷ್ಟು ಜನ ಇರಲಿಲ್ಲ. ಡಿ ಐ ಜಿ ರಿಕ್ರೂಟ್ಮೆಂಟ್, ನಾನೇ ಫಸ್ಟ್ ಡಿ ಐ ಜಿ ರಿಕ್ರೂಟ್ಮೆಂಟ್ ಆವಾಗ ಶುರು ಆಗಿತ್ತು, ಆವಾಗಿಂದ ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಈ ಏನು ಈ ಒಂಥರ ಹೇಳಿದರೆ ನಂಬಿಕೆ ದ್ರೋಹ ನಡೆದಿದೆ ಸೆಂಟರಲ್ಲಿ. ಯಾರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ ಅವರು ಯಾವ ಭಾಗವಹಿಸಿದ್ದಾರೆ ಅಥವಾ ಯಾವ ರೀತಿ ಕೆಲಸ ಮಾಡಬೇಕಿತ್ತು ಆ ರೀತಿ ಮಾಡಲಿಲ್ಲ, ಅವರ ವಿರುದ್ಧ ಕೂಡ ನಾವು ಕ್ರಮ ತಗೊಳ್ತೀವಿ. ಥ್ಯಾಂಕ್ ಯು. ರಾಜ್ಯದಲ್ಲಿ ಮತ್ತೆ ಯಾಜನ್ ಹೈಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಮತ್ತೆ ಮೈಕ್ಗಳನ್ನು ಬಳಕೆ ಮಾಡ್ತಿದ್ದಾರೆ, ತಮಗೆ ಗೊತ್ತಿದೆ. ಹೈಕೋರ್ಟ್ ಒಂದು ಆದೇಶ ಕೊಟ್ಟಿದ್ದಾರೆ, ಆ ಆದೇಶದಂತೆ ನಾವು ಪ್ರತಿಯೊಂದು ಧಾರ್ಮಿಕ ಸ್ಥಳಕ್ಕೆ, ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಬರೀ ಧಾರ್ಮಿಕ ಸ್ಥಳ ಅಲ್ಲ, ಅದು ಪಬ್ ಇರಲಿ, ರೆಸ್ಟೋರೆಂಟ್ ಇರಲಿ, ಯಾವುದೇ ಇರಲಿ, ಅವರಿಗೆ ನೋಟಿಸ್ ಕೊಟ್ಟಾಗಿದೆ. ಯಾರ್ಯಾರು ಅದಕ್ಕೆ ಅವೇಲ್ನೆ ಮಾಡ್ತಾರೆ, ವಯಲೇಷನ್ ಮಾಡ್ತಾರೆ, ಅವ್ರ ಮೇಲೆ ನಾವು ಸಖ್ತ ಕ್ರಮ ತಗೊಳ್ತೀವಿ. ಥ್ಯಾಂಕ್ ಯು. ಬನ್ನಿ ಬನ್ನಿ.